नमस्कार वीडियो नोड़ आत्मीय वीक्षक नमु व्यार्थी बलग के हृदयपूर्वक धन्यवाद इवतियों कल्कोड़ा ऐन कलियन वर्ड पैड हेकोड़ता वर्ष कंप्यूटर कोर्स ना कली वर्ड पैड ना यहाँ केसबा संपूर्ण महित वीडियो को फस्ट टाइम यूट्यूबल नान वीडियो नोड़ता ऐन प्रतिदिन कान वीडियो तपलारदे मन कूतको कंप्यूटर शिक्षण कली सर संपूर्ण कंप्यूटर कलता कंप्यूटर सर्टिफिकेट नम संस्था नन जो कांटेक्ट मे कंप्यूटर सर्टिफिकेट पड़ी उद्योग के कंप्यूटर सर्टिफिकेट बेचते नन जो कांटेक्ट मे सर्टिफिकेट पड़ी ऐन गुरु नैनेक्स अंत इंस्टाग्राम ऐडी अल बंदू कांटेक्ट मे सर्टिफिकेट पड़ियाबाद वीक्षक नोड़ वर्ड पैड ना यहाँ के मत ऐने ना वर्ड पैड यूज हेकोड़ता दयु वीडियो समाधान संपूर्ण नोड़ गोत अर्ध बर्ध नोड़े गोदे वीडियो मत हलवर वीडियो प्रतियो वीडियो अंदर वीडियो नोडो ना वीडियो डिस्क्रिप्शन वीडियो लिंक अलग बेरे बेरे वीडियो नो संपूर्ण कंप्यूटर शिक्षण मन कूद उचित पड़ेबा वीक्षक नानेन स्टार्ट वर्ड पैड नावे वर्ड पैड ओपन आल प्रोग्राम बरबू वर्ड पैड ऑप्शन का वर्ड पैड ओपन वर्ड पैड ना ओपन वर्ड पैड मेले क्लिक साकु नमगे सॉफ्टवेयर ओपन आगे बेसिकली ना एंटरप्राइज टाइटल बार अंतर टाइटल बार अंदर टाइटल बार अंदर हेसरु यावा सॉफ्टवेयर हेसर एन आ सॉफ्टवेयर हेसरु मेलगडे कोट्टिर्तार अदक्के इंग्लिश ओळगे एनंतार टाइटल बार यावदादरू ओंदु फिल्म ओळगे केळिर्तीर हुडुग केळ्तिर्तान हलो निम्म टाइटल एन रियन केळ्तार अंद्रे निन्न हेसर एनु अंदांग ಹಾಗೆ ಈ ಸಾಫ್ಟ್ವೇರ್ ಹೆಸರು ಏನಪ್ಪಾ ಅಂದ್ರೆ ವರ್ಡ್ ಪ್ಯಾಡ್ ಸಾಫ್ಟ್ವೇರ್ ಗೆ ಟೈಟಲ್ ಬಾರ್ ಅಂತ ಕರೀತೀವಿ ಹಾಗೆ ನಿಮ್ಮ ಟೈಟಲ್ ಏನಿದೆ ಅನ್ನೋದು ಕೂಡ ನಾನು ಕಾಮೆಂಟ್ಸ್ ಮಾಡಿ ತಿಳಿಸಬೇಕು ಓಕೆ ನಿಮ್ಮ ಸ್ವೀಟ್ ಹೆಸರು ನಿಮ್ಮ ಹೆಸರನ್ನ ತಿಳಿಸಬೇಕು नेक्स्ट इधर मिनिमाइज मैक्सिमाइज क्लोज बटन कूड़ा अंत करी याक बटन याक कोट्रुआ नन के कमेंट्स मारी हेल्कोडबेकु मुंदिन वीडियो निम्गे मूरु बटन संपूर्ण माहितियन्नु कूड़ा कोड्तीनि मिनिमाइज मत्ते मैक्सिमाइज मत्ते रिस्टोर डौन बटन याक यूज माडिद्रु इदन्न याक तगोंड्रु अन्नोदु कूड़ा निम्गे ತಿಳಿಸ್ಕೊಡ್ತಾ ಇರ್ತೀನಿ ನೆಕ್ಸ್ಟ್ ಅದರ ಜೊತೆಗೆ ನಮಗೆ ಮೇಲ್ಗಡೆ ಕಾಣಿಸ್ತಿದೆ ಅಂದ್ರೆ ಇಲ್ಲಿ ಡಾಕ್ಯುಮೆಂಟ್ಸ್ ವರ್ಡ್ ಪ್ಯಾಡ್ ಅಂತ ಕಾಣಿಸ್ತಾ ಇದೆ ಇಲ್ಲಿ ಇನ್ನೊಂದು ಕಾಣಿಸ್ತಾ ಇದೆ ಇದಕ್ಕೆ ನಾವು ಏನಂತ ಕರೀತೀವಿ ಅಂದ್ರೆ ಕ್ವಿಕ್ ಆಕ್ಸೆಸ್ ಟೂಲ್ ಬಾರ್ ಅಂತ ಕರೀತೀವಿ ಯಾವುದಿದು ಕ್ವಿಕ್ ಆಕ್ಸೆಸ್ ಟೂಲ್ ಬಾರ್ ಅಂತ ಕರೀತೀವಿ ಕೆಳಗಡೆ ಹೆಸರು ಕೂಡ ಬರ್ತಾ ಇದೆ ನೋಡಿ ಏನಂತ ಬರ್ತಾ ಇದೆ ಕ್ವಿಕ್ ಆಕ್ಸೆಸ್ ಟೂಲ್ ಬಾರ್ ಅಂತ ಬರ್ತಾ ಇದೆ ಕಸ್ಟಮೈಸ್ ಗೊತ್ತಾಗ್ತದ ಸ್ಪರ್ಧಾತ್ಮಕ ಪರೀಕ್ಷೆ ಒಳಗೆ ಬಹಳ ಕ್ವೆಶ್ಚನ್ ಕೇಳ್ತಿರ್ತಾರೆ ಹಾಗಾಗಿ ದಯವಿಟ್ಟು ಪ್ರತಿಯೊಂದು ಕೂಡ ಗಮನವಿಟ್ಟು ಲಕ್ಷ್ಯ ಕೊಟ್ಟು ಕೇಳಬೇಕು ಗೊತ್ತಾಗ್ತದ ನೆಕ್ಸ್ಟ್ ಇದನ್ನ ನಾವು ಏನಂತ ಕರೀತೀವಪ್ಪ ಅಂದ್ರೆ ಮೆನು ಬಾರ್ಸ್ ಗಳು ಎಷ್ಟು ಮೆನು ಇರ್ತಾವ ಮೈಕ್ರೋಸಾಫ್ಟ್ ವರ್ಡ್ ಒಳಗೆ ಎರಡು ಮೂರು ಮೆನುಗಳನ್ನು ನಾವು ನೋಡ್ತೀವಿ ಒಂದು ಯಾವುದು ಇಲ್ಲ ಒಂದು ವರ್ಡ್ ಪ್ಯಾಡ್ ಮೆನು ಒಂದು ಕಾಣಿಸ್ತಾ ಇರುತ್ತೆ ಅದರ ಜೊತೆಗೆ ನಮಗೆ ಇಲ್ಲಿ ಹೋಮ್ ಮೆನು ಒಂದು ಕಾಣಿಸ್ತಾ ಇರುತ್ತೆ ಇನ್ನೊಂದು ವ್ಯೂ ಮೆನು ಒಂದು ಕಾಣಿಸ್ತಾ ಇರುತ್ತೆ ಮೂರು ಮೆನುಸ್ ಗಳನ್ನು ನಾವು ಇಲ್ಲಿ ನೋಡ್ತಾ ಇರ್ತೇವೆ ಗೊತ್ತಾಗ್ತಿದ್ಯಾ ನೆಕ್ಸ್ಟ್ ಅದರ ಜೊತೆಗೆ ಕಾಪಿ ಪೇಸ್ಟ್ ಮತ್ತೆ ಇವೆಲ್ಲ ಏನು ಕೆಲಸ ಮಾಡ್ತಾವಪ್ಪ ಯಾವ ರೀತಿಯಾಗಿ ನಾವು ಕೆಲಸಗಳನ್ನು ಮಾಡಬಹುದು ಅಂದ್ರೆ ಇದರಲ್ಲಿ ನಮಗೆ ಲೆಟರ್ ಪ್ಯಾಡ್ ಅನ್ನು ಟೈಪ್ ಮಾಡಬಹುದು ಮತ್ತೆ ಪತ್ರಗಳನ್ನು ಟೈಪ್ ಮಾಡಬಹುದು ಮತ್ತೆ ಹಲವಾರು ಡಿಸೈನ್ಸ್ ಗಳನ್ನು ಕೂಡ ನಾವು ಏನು ಮಾಡಬಹುದು ಇದರಲ್ಲಿ ಕೆಲಸಗಳನ್ನು ಕೂಡ ಮಾಡಬಹುದು ಗೊತ್ತಾಗಿದೆ ಇಲ್ಲಿಂದ ಪಿಕ್ಚರ್ಸ್ ಗಳನ್ನು ತಗೋಬಹುದು ಇಲ್ಲಿಂದ ಡ್ರಾಯಿಂಗ್ ಕೂಡ ನೀವು ಡೈರೆಕ್ಟ್ ಆಗಿ ಮಾಡಬಹುದು ಇಲ್ಲಿಂದ ಟೈಮ್ ಡೇಟ್ ಅನ್ನು ತಗೋಬಹುದು ನೆಕ್ಸ್ಟ್ ಇನ್ಸರ್ಟ್ ಆಬ್ಜೆಕ್ಟ್ ಅಂದಾಗ ನೀವು ಬೇರೆ ಸಾಫ್ಟ್ವೇರ್ ಒಳಗೆ ಇರುವಂತ ಆಬ್ಜೆಕ್ಟ್ ಗಳನ್ನು ಕೂಡ ಇನ್ಸರ್ಟ್ ಮಾಡ್ಕೊಂಡು ನೀವು ಇಲ್ಲಿ ಕೆಲಸಗಳನ್ನು ಮಾಡಬಹುದು ತುಂಬಾ ಈಜಿ ಆಗಿರುತ್ತೆ ಓಕೆ ಗೊತ್ತಾಗ್ತಿದ್ಯಾ ನೆಕ್ಸ್ಟ್ ಇದರ ಒಳಗಡೆ ಯಾವ ರೀತಿಯಾಗಿ ಕೆಲಸ ಮಾಡಬೇಕು ಅಂದ್ರೆ ಇಲ್ಲಿ ಇದು ಏನು ಕೆಲಸ ಮಾಡುತ್ತೆ ಅಂದ್ರೆ ಅಕ್ಷರಗಳ ದೊಡ್ಡ ಮಾಡೋದು ಸಪೋಸ್ ನಾನು ಗುರು ನೈನೆಕ್ಸ್ ಅಂತ ಇಲ್ಲಿ ಟೈಪ್ ಮಾಡ್ತಾ ಇದೀನಿ ಇಲ್ಲಿ ನೋಡಿ ಟೈಪ್ ಮಾಡ್ತಿದ್ದಾಗನೇ ಅಕ್ಷರ ಬಹಳ ಸಣ್ಣದಾಗಿದೆ ಈ ಪೇಜ್ ಅನ್ನು ಜೂಮ್ ಮಾಡಬೇಕಾಗಿತ್ತು ಅಂದ್ರೆ ಎಲ್ಲಿ ಇರುತ್ತೆ ಅಂದ್ರೆ ಲಾಸ್ಟ್ ನೀವು ಎಲ್ಲಿಂದ ಮಾಡಬಹುದು 10 ರಿಂದ ಪೇಜ್ ಏನಿರುತ್ತೆ 10 ರಿಂದ ಜೂಮ್ ಲೆವೆಲ್ 10 ರಿಂದ ಎಷ್ಟಿರುತ್ತೆ ಮ್ಯಾಕ್ಸಿಮಮ್ 500 ವರೆಗೆ ನೀವು ಏನು ಮಾಡಬಹುದು ಜೂಮ್ ಇನ್ ಮಾಡಬಹುದು ಗೊತ್ತಾಗಿದೆಯಾ 10 ರಿಂದ ಮ್ಯಾಕ್ಸಿಮಮ್ 500 ವರೆಗೆ ನೀವು ಏನು ಮಾಡಬಹುದು ಜೂಮ್ ಅನ್ನ ಕೆಪಾಸಿಟಿ ಇರುತ್ತೆ ಗೊತ್ತಾಗ್ತಿದ್ಯಾ ಇದನ್ನ ಈ ರೀತಿಯಾಗಿ ಇಟ್ಕೋಬಹುದು ಸರ್ ಇದು ಯಾವ ಸೈಜ್ ಒಳಗದ ಪೇಜ್ ಅನ್ನೋ ನಮಗೆ ಗೊತ್ತಾಗ್ತಾ ಇಲ್ಲ ಅಂದ್ರೆ ಓಕೆ ಪೇಜ್ ಅನ್ನ ತಗೋಬೇಕಾಗಿದೆ ಒಂದು ಸೈಜ್ ಕೂಡ ಬೇಕಾಗುತ್ತೆ ನಮಗೆ ಯಾವ ಸೈಜ್ ಒಳಗಪ್ಪ ಅನ್ನೋ ನಾವು ನೋಡೋದಾದ್ರೆ ಏನು ಮಾಡಬೇಕು ಫೈಲ್ ಒಳಗ ಹೋಗಿ ಇಲ್ಲಿ ಸೈಜ್ ಅನ್ನೋದು ಕೂಡ ನಮಗೆ ಕಾಣಿಸ್ತಾ ಇಲ್ಲ ಸಪೋಸ್ ಇಲ್ಲಿಂದ ಪೇಜ್ ಸೆಟಪ್ ಮೇಲೆ ಹೋಗಬೇಕು ಪೇಜ್ ಸೆಟಪ್ ಮೇಲೆ ಹೋಗಿ A4 ಸೈಜ್ ಕೂಡ ಇದೆ ಇಲ್ಲಿಂದ A4 ಸೈಜ್ ಒಳಗಡೆ ನಾವು ಕೆಲಸವನ್ನ ಮಾಡ್ತಾ ಇದೀವಿ ಇಲ್ಲಿ ಬೇರೆ ಬೇರೆ ಸೈಜ್ ಕೂಡ ಇದಿರುತ್ತೆ ನಾವು ಇಲ್ಲಿ ಕೆಲಸ ಮಾಡಬೇಕಾಗಿತ್ತು ಅಂದ್ರೆ A4 ಸೈಜ್ ಅನ್ನು ತಗೊಂಡು ಇಲ್ಲಿ ಲ್ಯಾಂಡ್ಸ್ಕೇಪ್ ಬೇಕು ಅಂದ್ರೆ ನೀವು ಏನು ಮಾಡಬೇಕು ಅಡ್ಡ ಬಂದ್ಬಿಡುತ್ತೆ ಪೇಜ್ ಗೊತ್ತಾಗಿದೆ ಆಗಲೇ ಉದ್ದಿತ್ತು ಇವಾಗ ಅಡ್ಡ ಬರುತ್ತೆ ಎಲ್ಲಿ ಹೋಗಬೇಕು ಇಲ್ಲಿ ವರ್ಡ್ ಪ್ಯಾಡ್ ಒಳಗೆ ಹೋಗಿ ಏನು ಮಾಡಬೇಕಪ್ಪ ಅಂದ್ರೆ ಪೇಜ್ ಸೆಟಪ್ ಒಳಗೆ
ನಾವು ಪೋರ್ಟ್ರೇಟ್ ಮತ್ತೆ ವರ್ಡ್ ಪ್ಯಾಡ್ ಅನ್ನು ಯೂಸ್ ಮಾಡಬಹುದು. ನಾನು ಏನು ಮಾಡ್ತಾ ಇದ್ದೀನಿ, ಪೋರ್ಟ್ರೇಟ್ ಅನ್ನು ತಗೋತಾ ಇದ್ದೀನಿ. ಗೊತ್ತಾಗಿದೆಯಾ? ನೆಕ್ಸ್ಟ್ ಈ ರೀತಿಯಾಗಿ ನಾವು ಏನು ಮಾಡಬಹುದು ಅಂದ್ರೆ ಕೆಲಸಗಳನ್ನು ಮಾಡಬಹುದು. ನೆಕ್ಸ್ಟ್ ಮೇಲ್ಗಡೆ ಕಾಣಿಸ್ತಾ ಇರುತ್ತೆ, ಇದನ್ನು ನಾವು ಏನು ಹೇಳ್ತೀವಪ್ಪ ಅಂದ್ರೆ ರೂರಲ್ ಅಂತ ಕರಿತೀವಿ. ಯಾವುದಿದು ರೂಲರ್ ಅಂತಾನು ಕೂಡ ಕರೀತಾ ಇರ್ತೀವಿ. ಅಂದ್ರೆ ಇದು ಮಾರ್ಜಿನ್ ಬರುತ್ತೆ ಇಲ್ಲಿ ನೋಡಿ, ಅಕ್ಷರಗಳು ಈ ಮಾರ್ಜಿನ್ ಒಳಗಡೆ ಯಾವುದು ಟೈಪ್ ಆಗುದಿಲ್ಲ. ಇದರ ಒಳಗೆ ಎಲ್ಲಿ ಟೈಪ್ ಆಗ್ತಾವೆ, ಈ ಬಿಳಿ ರೂರಲ್ ಕಾಣಿಸ್ತಾ ಇದೆಯಲ್ಲ, ಇದರ ಒಳಗಡೆ ನಾವು ಅಕ್ಷರಗಳನ್ನ ಟೈಪ್ ಮಾಡಬಹುದು. ಗೊತ್ತಾಗ್ತಿದ್ಯಾ? ಇದಕ್ಕೇನಂತ ಕರಿತೀವಪ್ಪ ಅಂದ್ರೆ ರೂಲರ್ ಅಂತಾನು ಕೂಡ ಕರಿತಾ ಇರ್ತೀವಿ. ಕೆಳಗಡೆ ಇದು ಟಾಸ್ಕ್ ಬಾರ್ ಅಂತಾನು ಕೂಡ ಕರಿತಾ ಇರ್ತೀವಿ. ಇದು ಸಂಪೂರ್ಣವಾಗಿ ನಮಗೆ ಟಾಸ್ಕ್ ಬಾರ್ ಅಂತಾನು ಕೂಡ ನೋಡಿದೀವಿ. ಜೂಮ್ ಎಷ್ಟು ಮಾಡಬಹುದು ಅನ್ನೋದು ಕೂಡ ಗೊತ್ತಾಗಿದೆ. ನೆಕ್ಸ್ಟ್ ಇದರ ಮುಂದಿನ ಕ್ಲಾಸ್ ಒಳಗಡೆ ನಿಮಗೆ ಇದರೊಳಗೆ ಒಂದು ಅಸೈನ್ಮೆಂಟ್ ತಗೊಂಡು ಯಾವ ರೀತಿಯಾಗಿ ಕೆಲಸ ಮಾಡಬಹುದು, ಏನೇನು ಮಾಡಬಹುದು ಇದರೊಳಗೆ ಅನ್ನೋದು ಕೂಡ ನಾನು ಮುಂದಿನ ಕ್ಲಾಸ್ ಅಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಇವತ್ತು ಜಸ್ಟ್ ಫಾರ್ ಇನ್ಫಾರ್ಮೇಶನ್, ಏನಿದೆ ಏನಿಲ್ಲ ಏನು ಇರುತ್ತೆ ಅನ್ನೋದು ಕೂಡ ನಮಗೆ ಇಲ್ಲಿ ಗೊತ್ತಾಗಿದೆ. ಮುಂದಿನ ವಿಡಿಯೋದಲ್ಲಿ ನಿಮಗೆ ಇದನ್ನು ತಗೊಂಡು ಯಾವ ರೀತಿಯಾಗಿ ಕೆಲಸ ಮಾಡಬೇಕು, ಯಾವೆಲ್ಲ ಕೆಲಸಗಳನ್ನು ನಾವು ಇದರಲ್ಲಿ ಮಾಡಬಹುದು ಅನ್ನೋದು ಮುಂದಿನ ವಿಡಿಯೋದಲ್ಲಿ ಹೇಳ್ಕೊಳ್ಳಿಕ್ಕೆ ಬರ್ತಾ ಇದ್ದೀನಿ. ದಯವಿಟ್ಟು ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪ ಇಷ್ಟ ಆಗಿದ್ದರೆ ಏನು ಮಾಡಬೇಕು, ಲೈಕ್ ಮಾಡಬೇಕು. ಹಾಗೆ ಮತ್ತೆ ಬೇರೆ ಬೇರೆ ಹಲವಾರು ವಿಡಿಯೋಸ್ಗಳನ್ನು ಕೂಡ ಪ್ರತಿದಿನ ನೋಡಬೇಕು ಸರ್. ಮುಂದಿನ ವಿಡಿಯೋನು ಕೂಡ ನಾವು ನೋಡಬೇಕಂದ್ರೆ, ಯಾಕಂದ್ರೆ ಮುಂದಿನ ವಿಡಿಯೋ ಬಹಳ ಸರ್ಪ್ರೈಸ್ ಇರ್ತದೆ. ಯಾಕಂದ್ರೆ ಇವೆಲ್ಲ ಹೆಂಗ್ ಕೆಲಸ ಮಾಡ್ತಾರೆ, ಏನೇನು ಮಾಡ್ತಾರೆ ಅನ್ನೋದು ಸಂಪೂರ್ಣವಾಗಿ ನಿಮ್ಗೆ ಕಲಿಸ್ಕೊಟ್ಟು ಬಿಡ್ತೇನಲ್ಲ, ಅದಕ್ಕೋಸ್ಕರ ದಯವಿಟ್ಟು ಮುಂದಿನ ವಿಡಿಯೋನು ಕೂಡ ನೋಡಬೇಕಾಗಿತ್ತು ಅಂದ್ರೆ ಏನ್ ಮಾಡಬೇಕು, ವಿಡಿಯೋ ಕೆಳಗೆ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಕಾಣಿಸ್ತದೆ, ಸಬ್ಸ್ಕ್ರೈಬ್ ಮಾಡ್ರಿ. ಬಾಜು ಒಂದು ಬೆಲೆಕನ್ ಗಂಟಿ ಬರುತ್ತೆ, ಮೇಲಿನ ಗಂಟಿ ಬಾರಿಸ್ಬಿಟ್ಟು ಸಾಕು. ನಾ ಮಾಡೋತಾ ಇತರ ಪ್ರತಿಯೊಂದು ವಿಡಿಯೋಸ್ಗಳ ಮಾಹಿತಿ ಏನಾಗಿರುತ್ತೆ, ನಿಮ್ಮ ಫೋನ್ ಮೇಲೆ ಮತ್ತೆ ನಿಮ್ಮ ಕಂಪ್ಯೂಟರ್ ಮೇಲೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ನೀವು ಮನೆಯಲ್ಲೇ ಕುತ್ಕೊಂಡು ನಾನು ಮಾಡೋದು ಪ್ರತಿಯೊಂದು ವಿಡಿಯೋಸ್ಗಳನ್ನು ಕೂಡ ನೋಡಿ ಕಂಪ್ಯೂಟರ್ ಶಿಕ್ಷಣವನ್ನ ಕಲಿಯಬಹುದು. ವೀಕ್ಷಕರೇ, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ.